दिन सन्मान्य मुख्यमंत्री यडियूरप्पा नेतृत्व में बेंगलूरिन विविध इलाके अधिकारी जोतेयल्लि प्रमुखवागि भू सारिगे इलाके निर्देशकर सम्मुखदल्लि सभे नडेयितु याकंद्रे इवत्तु बेंगलूरल्लि ट्राफिक समस्या बहळ दोड्डदागिदे ನಮ್ಮ ದೇಶದ ಬೇರೆ ಕೇಂದ್ರ ಸ್ಥಾನಗಳಿಗೆ ಅಂದ್ರೆ ಚೆನ್ನೈ ಕಲ್ಕತ್ತಾ ದೆಹಲಿಗೆ ನೋಡಿದ್ರೆ ವಾಹನಗಳನ್ನು ಕೊಳ್ಳುವಂತ ಸಂಖ್ಯೆ 2 ಡಬಲ್ ಜಾಸ್ತಿ ನಮ್ಮಲ್ಲಿ ಇರತಕ್ಕಂತದ್ದು ಬಟ್ ಇದಕ್ಕೆ ಸರಿಯಾಗಿ ವ್ಯವಸ್ಥಿತವಾದಂತ ಪಾರ್ಕಿಂಗ್ ಇಲ್ಲ ಈಗ ಆನ್ ರೋಡ್ ಪಾರ್ಕಿಂಗ್ ಅಂದ್ರೆ ಮನೆಯಲ್ಲಿ ಮುಂದೆನೇ ರೋಡ್ಗಳಲ್ಲಿ ಎರಡು ಬದಿ ಕಾರ್ ನಿಲ್ಲಿಸ್ಕೊಂಡಿರತಕ್ಕಂತದ್ದು ಮತ್ತೆ ನಮ್ಮ ಮೇನ್ ಮೇನ್ ಎಲ್ಲಿ ವ್ಯಾಪಾರಗಳು ನಡೆಯತಾ ಇರ್ತದೆ ಮುಖ್ಯ ರಸ್ತೆಗಳಲ್ಲಿ ಎರಡು ಕಡೆ ವೆಹಿಕಲ್ ಪಾರ್ಕಿಂಗ್ ಮಾಡತಕ್ಕಂತದ್ದು ಈ ಬೆಳಗ್ಗೆ ಹೊತ್ತು ನಾವು ಈ ಕಸ ನಮ್ಮ ಪೌರ ಕಾರ್ಮಿಕರು ಕಸ ತೆಗೆಬೇಕು ಅಂದ್ರೂ ಕೂಡನು ವೆಹಿಕಲ್ ಗಳು ತೆಗೆಯೋದಿಲ್ಲ ತಿಂಗಳಾನ ಗಟ್ಟಲೆ ಟಾರ್ಪಲ್ ಗಳು ಹಾಕಿಬಿಟ್ಟು ಗಾಡಿಲಿ ಬಿಟ್ಟು ಹೊರಟೋಗಿರ್ತಾರೆ ಸೋ ಇದಕ್ಕೆ ಏನಾದರೂ ಒಂದು ಅಂತಿಮ ಒಂದು ಆಡಬೇಕು ಅಂತ ಹೇಳಿ ಇವತ್ತು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಭೂಸಾರಿಗೆ ಇಲಾಖೆಯಿಂದ ಒಂದು ಈ ಆನ್ ರೋಡ್ ಪಾರ್ಕಿಂಗ್ ಏನಿದೆಯಾ ಅದನ್ನ ನಾವು ಕಠಿಣವಾದಂತ ತೀರ್ಮಾನ ತಗೊಂಡು ಪಕ್ಕದಲ್ಲಿ ಖಾಲಿ ಸೈಟ್ ಇರ್ತವೆ ಬೇರೆ ಅಂದ್ರೆ ಯಾರಾದರೂ ಓನರ್ಸ್ ಇದ್ದರೆ ಅವರಿಗೆ ಬಿಬಿಎಂಪಿ ಜೊತೆಯಲ್ಲಿ ಒಡಂಬಡಿಕೆ ಮಾಡ್ಕೊಂಡು ಅವರು ಶೇರಿಂಗ್ ಇದರಲ್ಲಿ ಪಾರ್ಕಿಂಗ್ ಜಾಗವನ್ನು ಆ ಜಾಗದಲ್ಲಿ ಕೊಡ್ತಕ್ಕಂತದ್ದು ಖಾಲಿ ನಿವೇಶನಗಳಲ್ಲಿ ಎರಡನೇದು ಈಗ ನಾವು ಏನು ಮಾಡಿದೀವಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿದೀವಿ ಆದರೂ ಕೂಡ ಯಾರೂ ಜನ ಹೋಗ್ತಾ ಇಲ್ಲ ಖಾಲಿ ಜಾಗದಲ್ಲೇ ನಿಲ್ಲಿಸ್ತಾರೆ ಆ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಪಾರ್ಕಿಂಗ್ ಸಂಪೂರ್ಣವಾಗಿ ನಿಷೇಧ ಮಾಡಿ ಅಲ್ಲಿಗೆ ಹೋಗಬೇಕು ಜೊತೆಯಲ್ಲಿ ಇವತ್ತು ನಾವು ಎಲ್ಲಿ ಸರ್ಕಾರಿ ಖಾಲಿ ಜಾಗಗಳಿದೆ ಈಗ ಸದ್ಯಕ್ಕೆ ಅನುಪಯುಕ್ತವಾಗಿ ಇರತಕ್ಕಂತದ್ದು ಅಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡತಕ್ಕಂತದ್ದು ಮುಂದೆ ವೆಹಿಕಲ್ ಗಳೇನಾದರೂ ಹೊಸದಾಗಿ ಪರ್ಚೇಸ್ ಮಾಡಿದ್ರೆ ಅವರು ಒಂದು ಕಮಿಟ್ಮೆಂಟ್ ಲೆಟರ್ ಕೊಡಬೇಕು ನಾವು ಪಾರ್ಕಿಂಗ್ ಅನ್ನು ನಮ್ಮ ಮನೆ ಒಳಗಡೆ ಮಾಡ್ಕೊಂತೀವಿ ಹೊರಗಡೆ ನಿಲ್ಲಿಸಲ್ಲ ಅಂತ ಹೇಳಿ ಅವರು ಒಂದು ಕಮಿಟ್ಮೆಂಟ್ ಲೆಟರ್ ಕೊಟ್ರೇನೆ ಮುಂದೆ ಒಂದು ಅವರಿಗೆ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತಕಂತದ್ದು ಈ ತರದ ಎಲ್ಲ ಸಲಹೆಗಳನ್ನು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಬಿಬಿಎಂಪಿ ಕಮಿಷನರ್ ಎಲ್ಲ ಕೂಡನು ಮತ್ತೆ ಈಗ ಎಲ್ಲೆಲ್ಲಿ ಬೆಂಗಳೂರಲ್ಲಿ ಈಗ ಕೆಲವು ಮಾತ್ರ ಒಂದು 80-85 ಕಡೆ ಮಾತ್ರ ಸ್ಮಾರ್ಟ್ ಕಲೆಕ್ಷನ್ ಪಾರ್ಕಿಂಗ್ ಕಲೆಕ್ಷನ್ ಮಾಡ್ತಾ ಇದೀವಿ ಇಡೀ ನಗರಕ್ಕೆ ವಿಸ್ತಾರವನ್ನು ಮಾಡಬೇಕಾಗ್ತದೆ ಇಲ್ಲ ಅಂತಂದ್ರೆ ಯದ್ವಾತದ್ವಾ ವೆಹಿಕಲ್ ನಿಲ್ಲಿಸಿ ದಿನಗಟ್ಟಲೆ ಕೂಡ ವೆಹಿಕಲ್ ನಿಲ್ಲಿಸ್ಕೊಂಡು ಹೋಗ್ತಾ ಇರ್ತಾರೆ ಸೋ ಅದನ್ನು ಕೂಡ ಯಾವ್ಯಾವ ಏರಿಯಾದಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ಫೀಸ್ಗಳನ್ನು ನಾವು ಸಂಗ್ರಹ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಇದನ್ನೆಲ್ಲ ಕೂಡ ಸಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾದಂಥ ಒಂದು ಕರಡನ್ನು ರೂಪಣೆ ಮಾಡಿ ಅದನ್ನು ಕ್ಯಾಬಿನೆಟ್ಗೆ ತಗೊಂಬಂದು ಅನುಮೋದನೆ ಪಡಿಬೇಕು ಅಂತಕ್ಕಂಥದ್ದು ಸೊ ಒಟ್ಟಾರೆ ಇವತ್ತು ಬೆಂಗಳೂರು ಭಾಳ ದೊಡ್ಡ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರ ತಗೊಳ್ಳೇಬೇಕಾಗ್ತದೆ ಅನಿವಾರ್ಯವಾಗಿ ಜನಗಳು ಸ್ವಲ್ಪ ತೊಂದರೆ ಅನಿಸ್ತು ಕೂಡ ತಗೊಳ್ಳೇಬೇಕಾಗ್ತದೆ ಅದನ್ನು ಯಾವ ಥರ ತೊಗೊಬೇಕು ಅಂತೇಳಿ ನಮ್ಮ ಚೀಫ್ ಸೆಕ್ರೆಟರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಂಪೂರ್ಣವಾದಂಥ ಫೈನಲ್ ವರದಿಯನ್ನು ಕೊಟ್ಟಾದ ಮೇಲೆ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಅನುಮೋದನೆ ಪಡೆಯೋದು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ ಸಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಭೆ ನಡೀತದೆ ಈಗೇನಾಗಿದೆ 4-5 ಕಾರ್ ಇಟ್ಕೊಂಡಿದ್ದೀವಿ ಆ ಕಾರ್ಗಳನ್ನೆಲ್ಲ ಮಾಡ್ತಾ ರೋಡಲ್ಲೇ ಮಾಡಿ ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಎರಡು ಕಡೆ ಕಾರ್ ನಿಲ್ಲಿಸಿದ್ರೆ ರೆಗ್ಯುಲರ್ ಕಾರ್ಗಳು ಬೇರೆ ಜನ ಓಡಾಡೋಕ್ಕಾಗೋದಿಲ್ಲ ಇವತ್ತು ಇಡೀ ಬೆಂಗಳೂರಲ್ಲಿ ಕಸ ತೆಗಿಬೇಕಾದ್ರೆ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ನಮ್ಮ ಪೌರ ಕಾರ್ಮಿಕರು ಕಸ ತೆಗಿತಾರೆ ಆ ಕಾರ್ ಪಾರ್ಕಿಂಗ್ ಬಿಟ್ಟು ಮಿಕ್ಕಿದ ಕಡೆ ಕಸ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಎರಡನೇದು ಏನು ಅಂದರೆ ಇವತ್ತು ಅನೇಕ ನಾವು ಅಪ್ರೂವಲ್ ಕೊಟ್ಟಾಗ ಕೂಡ ಕೆಳಗಡೆ ಪಾರ್ಕಿಂಗ್ ಜಾಗ ಅಂತೇಳಿ ಬಿಟ್ಟಿದ್ರು ಕೂಡ ಅದನ್ನೆಲ್ಲ ಕಮರ್ಷಿಯಲ್ ಮಾಡ್ಕೊಂಡವ್ರೆ ಯಾರು ಕೂಡ ಅಲ್ಲಿ ವೆಹಿಕಲ್ ಪಾರ್ಕಿಗೆ ಬಿಡ್ತಾ ಇಲ್ಲ ಅದನ್ನು ಕಮರ್ಷಿಯಲ್ ಮಾಡ್ಕೊಂಡು ರಸ್ತೆಯಲ್ಲೇ ನಿಲ್ಲಿಸ್ತಾವ್ರೆ ಸೊ ಇದನ್ನು ಹಿಂದೆ ಕಾರ್ ತೊಗೊಂಡಿರೋರಿಗಲ್ಲ ಮುಂದೆ ಯಾರು ವೆಹಿಕಲ್ ಪರ್ಚೇಸ್ ಮಾಡ್ತಾರೆ ಅಟ್ಲೀಸ್ಟ್ ಒಂದು ಕಮಿಟ್ಮೆಂಟ್ ಲೆಟ್ರು ನನ್ನ ಮನೆ ಒಳಗಡೆ ನಿಲ್ಲಿಸ್ಕೊತೀನಿ ಇಲ್ಲ ಕಾರ್ಗೆ ಪಾರ್ಕಿಂಗ್ಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಮಾಡಬೇಕು ಇಲ್ಲಾಂದರೆ ಇವತ್ತು ಕಾರ್ಗಳನ್ನು ಕೊಳ್ತಕ್ಕಂಥದ್ದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಡೀತಾ ಇದೆ ಸೆಕೆಂಡ್ ಹ್ಯಾಂಡ್ಲಿರ್ಬೋದು ಹೊಸದಿರ್ಬೋದು ಕನಿಷ್ಠ 2-3 ಕಾರು ಇದ್ದೇ ಇರ್ತದೆ ಸೊ ಅದಕ್ಕೆ ನಾವು ಈಗ ಕಡಿವಾಣ ಹಾಕಲಿಲ್ಲ ಅಂದರೆ ಈಗ ಅವ್ರು ಕೊಟ್ಟಿರೋ ಮಾಹಿತಿ ನೋಡಿದ್ರೆ ಇಡೀ ಭಾರತದಲ್ಲಿ ಹೈಯೆಸ್ಟ್ ವೆಹಿಕಲ್ಗಳು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ 85 ಲಕ್ಷ ವೆಹಿಕಲ್ಸು ಇವತ್ತು ಜಾಸ್ತಿ ಅದಕ್ಕಿಂತಲೂ ಜಾಸ್ತಿ ವೆಹಿಕಲ್ಸ್ ಇದೆ ಅಂತೇಳಿ ಆಮೇಲೆ ಪಬ್ಲಿಕ್ ಯುಟಿಲಿಟಿ ನಾವೇನಂದರೆ ಬಸ್ಸಲ್ಲಿ ಮತ್ತು ಮೆಟ್ರೋಗಳದ್ದು ಇನ್ನೂ ನಮ್ಮದು ಡೆಲ್ಲಿ ಥರ ಆಗಿಲ್ಲ ಅದು ಆದಮೇಲೆ ಒಂದು ಸರಿ ಆ ವೆಹಿಕಲ್ಗಳಲ್ಲಿ ಓಡಾಟ ಮಾಡೋದು ಕೂಡ ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ಒಂದಿದೆ ಅದು ಭಾಳ ಇನ್ನೂ ಸ್ವಲ್ಪ ಲೇಟ್ ಆಗೋದ್ರಿಂದ ಪಬ್ಲಿಕ್ ಯುಟಿಲಿಟಿಯಲ್ಲಿ ಓಡಾಡಬೇಕು ಅಂತೇಳಿ ಈಗೇನಾಗಿದೆ ಪ್ರಸ್ತುತ COVID-19 ಇರೋದ್ರಿಂದ ಯಾರೂ ಕೂಡ ಮೆಟ್ರೋಲ್ಲಾಗಲಿ ಬಸ್ಸಲ್ಲಾಗಲಿ ಓಡಾಡ್ತಾ ಇಲ್ಲ ಸ್ವಲ್ಪ ಅದಾದಮೇಲೆ ವೆಹಿಕಲ್ಗಳು ದಟ್ಟಣೆ ಮತ್ತು ಪಾರ್ಕಿಂಗ್ ಬೆಂಗಳೂರಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗ್ಬೋದು ಅಂತೇಳಿ ಸೊ ಈ ಒಟ್ಟಾರೆ ವೈಜ್ಞಾನಿಕವಾಗಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿ ಎಸ್ ಅವ್ರ ಅಧ್ಯಕ್ಷತೆಯಲ್ಲಿ ಫೈನಲ್ ರಿಪೋರ್ಟ್ ಕೊಟ್ಟಮೇಲೆ ಅದು ಸಾಧುಪಾದಕ ನೋಡಿ ಏನು ಮಾಡ್ಬೋದು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ತೊಗೊಳ್ಳೋದು ಅಂತ ಆಯ್ತು ಹಾಂ ಇಲ್ಲ ಅದ್ರದ್ದು ಬಂದಿಲ್ಲ ಇವತ್ತು ಭೂ ಸಾರಿಗೆ ಇಲಾಖೆಯವರು ಒಂದಷ್ಟು
ಎಲ್ಲ ಸಲಹೆ ಮತ್ತು ಪಬ್ಲಿಕ್ದು ಹಿಯರಿಂಗ್ಸು ಕೇಳವ್ರೆ ಅವರು. ಪಬ್ಲಿಕ್ಸ್ಗೂ ಕೂಡ ಅವರು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆ ಸಲಹೆಗಳು ಅವೆಲ್ಲವನ್ನು ತೊಗೊಂಡೆ ಇವತ್ತು ಒಂದು ಪುಸ್ತಕವನ್ನು ಕೊಟ್ಟಿರ್ತಕ್ಕಂಥದ್ದು. ಬಟ್ ಇದನ್ನು ಮತ್ತೊಂದು ಸರಿ ಪರಿಶೀಲನೆ ಮಾಡಿ ಕ್ರಮ ತೊಗೊಬೇಕು ಅಂತಕ್ಕಂಥ ತೀರ್ಮಾನ ಆಗಿರ್ತಕ್ಕಂಥದ್ದು. ಅಲ್ಲ, ಇಮಿಡಿಯೇಟ್ ಮಾಡ್ತಾರೆ ಸಿ ಎಸ್ ಓರ್ ತಕ್ಷಣ, ಅದು ಒಂದೇ ಮೀಟಿಂಗಲ್ಲಿ ಮುಗಿಸ್ತಾರೆ. ಒಂದು ಮೀಟಿಂಗಲ್ಲಿ ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಉದಾಹರಣೆಗೆ ಈಗ ಪಾರ್ಕಿಂಗ್ ಫೀಸ್ ಮಾಡಬೇಕು ಅಂತಂದರೆ ಅದು ದೊಡ್ಡ ಸಮಸ್ಯೆ ಆಗ್ತದೆ. ಪಾರ್ಕಿಂಗು ಅಂತಂದರೆ ಅದೊಂದು ದೊಡ್ಡ ಲಾಬಿ, ಅದಕ್ಕೇನು ಅಂದರೆ ಸ್ಮಾರ್ಟ್ ಕಾರ್ಡ್ ಪಾರ್ಕಿಂಗ್ ವ್ಯವಸ್ಥೆನೇ ಆಗಬೇಕು. ಸೊ ಬೇರೆ ಯಾರನ್ನೋ ಒಬ್ಬನ ರೋಡಲ್ಲಿ ಬಿಟ್ಟು ಅವನೇನೋ ಇಷ್ಟ ಬಂದಂಗೆ ಕಲೆಕ್ಷನ್ ಮಾಡೋದು ಈ ಥರದ್ದಾಗಲ್ಲ. ಈ ಥರದ್ದು ಸೈಂಟಿಫಿಕ್ಕಾಗಿ ಮತ್ತು ಜನಗಳು ಕೂಡ ಹೊರೆ ಆಗದ ರೀತಿಯಲ್ಲಿ, ಬೆಂಗಳೂರು ಕೂಡ ಈ ಸಮಸ್ಯೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದಾಗಿದೆ. ಅದರಲ್ಲಿ ಟ್ರಾಫಿಕ್ಕು, ನಮ್ಮ ಜಾಯಿಂಟ್ ಪೊಲೀಸ್ ಕಮಿಷನರು, ಬಿ ಬಿ ಎಂ ಪಿ, ಬಿ ಡಿ ಎ ಎಲ್ಲ ಇಲಾಖೆಗಳು ಸೇರಿ ಒಟ್ಟಾರೆ ಅಭಿಪ್ರಾಯವನ್ನು ತಗೊಂಡು ಮಾಡ್ತಕ್ಕಂಥದ್ದು. ಇಲ್ಲ, ಅದು ಒಟ್ಟಾರೆ ಈಗಿರ್ತಕ್ಕಂಥದ್ದು 86 ಲಕ್ಷ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿ. ಬಟ್ ಈಗ ಕೋವಿಡ್ ಇದ್ದರೂ ಕೂಡ ಹೈಯೆಸ್ಟ್ ಬೆಂಗಳೂರಲ್ಲಿ ಖರೀದಿ ಮಾಡ್ತಾವ್ರು. ಬೆಂಗಳೂರಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹೈಯೆಸ್ಟ್ ವೆಹಿಕಲ್ ಖರೀದಿ ಮಾಡ್ತಾ ಇರ್ತಕ್ಕಂಥ. ಅಲ್ಲ, ಕೆಲವು ರೋಡ್ಗಳಲ್ಲಿ ಮಾಡಲೇಬೇಕಾಗ್ತದೆ, ಇಲ್ಲಾಂತಂದರೆ ನೀವು ಕಮರ್ಷಿಯಲ್ ರೋಡ್ಗಳಿಗೆಲ್ಲ ಪಾರ್ಕ್ ಮಾಡಿ ಅದು ಒಂದು ಗಂಟೆನೂ ಅಲ್ಲ, ಸಾಯಂಕಾಲದವರೆಗೂ ಬಿಟ್ಟು ಹೋಗ್ತಾರೆ. ಈಗೇನು ಅಂದರೆ ಅದರಲ್ಲೂ ಪ್ರಸ್ತಾವನೆ ಕೊಟ್ಟಿರ್ತಕ್ಕಂಥದ್ದು ಮೊದಲೇ 1 ಅವರ್ಗೆ 10 ರೂಪಾಯಿ ಅಂತ ಅಂದ್ಕೊಳ್ಳಿ, ಎರಡನೇ ಅವರ್ಗೆ 15 ರೂಪಾಯಿ ಆಗ್ತದೆ. ಅಂದರೆ ನೀವು ಎಷ್ಟು ಬೇಗ ವ್ಯಾಪಾರ ಮುಗಿಸ್ಕೊಂಡು ಅಷ್ಟು ಬೇಗ ಜಾಗ ಖಾಲಿ ಮಾಡಿ ಬೇರೆಯವ್ರು ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕು. ಇಲ್ಲ, ಭಾಳ ಕಮ್ಮಿ ಅಂತಂದರೆ ದಿನಗಟ್ಟಲೆ ಅಲ್ಲೇ ಬಿಟ್ಟು ಹೋಗ್ತಾರೆ ಅದರಲ್ಲಿ. ಈಗ ನಮ್ಮಲ್ಲೇ ತಗೊಳ್ರಿ, ನಮ್ಮ ಯಲಹಂಕ ಈ ಕಡೆ ಭಾಗ, ನನ್ನ ಕ್ಷೇತ್ರದಲ್ಲಿ ನೋಡಿದಾಗೇನೆ ತಿಂಗಳಾನ್ಗಟ್ಟಲೆ ಧೂಳು ಇಟ್ಕೊಂಡಿರ್ತವೆ, ಕಾರು ಎತ್ತೋದಿಲ್ಲ, ಓನರ್ ಯಾರು ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ಕೂಡ ಕೆಲವು ಸಮಸ್ಯೆ ಇದೆ. ಬಟ್ ಜನಗಳು ಕೂಡ ಭಾಳಷ್ಟು ಹೊರೆ ಆಗದ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಯಾವ ವಿಶ್ವನಾಥ್ ನಮ್ಗೆ ಅದೊಂದು ಸಮಸ್ಯೆ. ಸರ್ಕಾರ ರಚನೆ ನಮ್ಮಿಂದ ಎಲ್ಲ ಸಹಾಯ ಪಡ್ಕೊಂಡ್ರು, ಆದರೆ ಈಗ ನಮ್ಮ ಸಹಾಯಕ್ಕೆ ಯಾರು ಬರಲಿಲ್ಲ. ದೆಹಲಿಯಲ್ಲಿ ನನ್ನ ಹೆಸರನ್ನ ಬದಲಾಯಿಸಿದ್ರು. ಈಗ ವಿಶ್ವನಾಥ್ ಅವರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ, ನಮಗೂ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಪ್ರಾರಂಭದಲ್ಲಿ ಅವ್ರು ಬಂದವರೇ ಬಂದು ನಮ್ಮ ಸರ್ಕಾರ ರಚನೆಗೆ ಅವ್ರು ಸಹಕಾರವನ್ನು ಕೊಟ್ಟಿದ್ದಾರೆ, ನಮ್ಮದೇನು ತಕರಾರಿಲ್ಲ. ಆದರೆ ಅವತ್ತು ಹಿರಿಯರು ಹೇಳಿದರು, ನೀವು ಚುನಾವಣೆಗೆ ಸ್ಪರ್ಧೆ ಮಾಡೋದು ಬೇಡ, ನೀವು ಪರಿಷತ್ತಿಗೆ ನಾಮನಿರ್ದೇಶನವನ್ನು ಮಾಡಿ ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಕೇಳಿದ್ರು, ಅವ್ರು ಕೇಳಲಿಲ್ಲ. ಚುನಾವಣೆಯಲ್ಲಿ ಅವ್ರದೇ ಒಂದು ದಾಟಿಯಲ್ಲಿ ಹೋದರು, ಚುನಾವಣೆಯಲ್ಲಿ ಸೋತರು. ಅಷ್ಟಿದ್ದರೂ ಕೂಡ ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ಈಗ ಕೋರ್ಟಲ್ಲಿ ವ್ಯತ್ಯಾಸ ಆಗಿರೋದು, ಡೆಲ್ಲಿಯಲ್ಲಿ ಯಾರು ಹೆಸರು, ಯಾಕಂದರೆ ಇನ್ನೂ ಯಾರ್ದು ಅಂತೇನು ಕೂಡ ಅಲ್ಲಿ ಇನ್ನೂ ಮಂತ್ರಿ ಮಾಡ್ತಾರೆ ಅನ್ನತಕ್ಕಂಥದ್ದು ಇನ್ನೂ ಇಲ್ಲ, ಊಹಾಪೋಹಗಳು ನಡೀತಾ ಇದೆ. ಮತ್ತು ಅದರ ಮಧ್ಯದಲ್ಲಿ ಈಗ ಡೆಲ್ಲಿಯಲ್ಲಿ ಹೆಸರು ಬದಲಾಗೈತೆ ಅಂತೇಳಿ ಇವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ, ಎಚ್ ವಿಶ್ವನಾಥ್ ಅವ್ರಿಗೆ ಯಾವ ಮೂಲದಿಂದ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಪಟ್ಟಿ ಈಗ ಪಟ್ಟಿ ಯಾರು ಗೊತ್ತೇಳಿ? ಪಟ್ಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೂ ಇಲ್ಲ, ಊಹಾಪೋಹಗಳು ಅಷ್ಟೇ ಅದರಲ್ಲಿ. ಇಂಥ ಪಟ್ಟಿ ಕೊಟ್ಟವ್ರೆ ಅಂತೇಳಿ ಯಾವುದು ಪಟ್ಟಿ ತೊಗೊಂಡೋಗಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರ ಹತ್ರ ಹೋಗಿ ಚರ್ಚೆ ಏನು ಮಾಡಿದ್ದಾರೆ, ಯಾವ ಥರ ಮಾಡಬೇಕು ಅಂತೇಳಿ, ಅದಕ್ಕಿನ್ನೂ ಒಪ್ಪಿಗೆ ಸಿಗಲಿಲ್ಲ. ಒಪ್ಪಿಗೆ ಸಿಕ್ಕಿದಾಗ ಖಂಡಿತವಾಗ ಕೂಡ ಯಾರು ಅರ್ಹರಿದ್ದಾರೋ ಅವ್ರು